ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ರೆ ಎಮ್ ಸಿ ಎ ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ ಗೈಸ್, ಇದು ನಾನು ಹೊಸ ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಿ. ಇದು ಬಿಲ್ಡಿಂಗ್ ಬಂದುಬಿಟ್ಟು 21x30 ಡೈಮೆನ್ಷನ್ ಇರುತ್ತೆ. ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಡೋರ್ಸ್ ಇದೆ. ಗ್ರೌಂಡ್ ಪ್ಲಸ್ 3 ಫ್ಲೋರ್ಸ್ ಇದೆ. ಗ್ರೌಂಡಲ್ಲಿ 1 BHK, ಫಸ್ಟ್ ಫ್ಲೋರ್ 2 BHK, ಸೆಕೆಂಡ್ ಫ್ಲೋರ್ 2 BHK, ಥರ್ಡ್ ಫ್ಲೋರ್ 2 BHK ಇರುತ್ತೆ. ಇದು ರೋಡ್ ಬೈ 21 ಇರುತ್ತೆ, ಲೆಂತ್ ಬೈ 30 ಬರುತ್ತೆ. ಟೋಟಲ್ 630 ಸ್ಕ್ವೇರ್ ಫೀಟ್ ಬರುತ್ತೆ ಇದು ಟೋಟಲ್ ಏರಿಯಾ ಬಂದುಬಿಟ್ಟು. ಇದು ಮನೆಗೆ ಅಪ್ರೋಚ್ ರೋಡ್, ಇದು 25 feet ಇರುತ್ತೆ ಅಪ್ರೋಚ್ ರೋಡ್ ಇದು ಬಂದುಬಿಟ್ಟು. ಆ್ಯಸ್ ಯೂಶುವಲ್ ಆಗಿ ನಿಮ್ಗೆ ಗ್ರೌಂಡಲ್ಲಿ ಪಾರ್ಕಿಂಗ್ ಇರುತ್ತೆ. ಪಾರ್ಕಿಂಗ್ ತುಂಬ ಸ್ಪೇಸಿಯಸ್ ಆಗಿಬಿಟ್ಟಿದ್ದಾರೆ. ಒಂದು ಕಾರ್ ಬಿಟ್ಟು ನಿಮಗೆ ಒಂದು 4 ಟೂ ವೀಲರ್ಸ್ನ ಪಾರ್ಕ್ ಮಾಡ್ಕೋಬೋದು. ಆ ಥರ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ. ವಾಲ್ಗೆಲ್ಲೂ ಟೈಲ್ಸ್ ಹಾಕಿದ್ದಾರೆ, ಎಲ್ಲ ಫ್ಲೋರ್ಗೂ ವಾಲ್ಗೆಲ್ಲ 2x4 ಟೈಲ್ಸ್ ಹಾಕಿದ್ದಾರೆ, ಡಿಸೈನ್ ಮಾಡಿದ್ದಾರೆ. ಗ್ಯಾಸ್ ಲೈನ್ಸ್ ಎಲ್ಲ ಕೆಳಗಡೆ ಕೊಟ್ಬಿಟ್ಟಿದ್ದಾರೆ, ಎಲ್ಲ ಮನೆಗೂ ಕೆಳಗಡೆ ಸ್ಟೇರ್ ಕೇಸ್ ಕೆಳಗಡೆ ಕೊಟ್ಟಿದ್ದಾರೆ. ಇವಾಗ ಗ್ರೌಂಡಲ್ಲಿ 1 BHK ಡೀಟೇಲ್ಸ್ ತೋರಿಸ್ತೀನಿ ನಿಮಗೆ. ಸಂಪಲ್ಲಿ ಲಾಸ್ಟಲ್ಲಿ ವಾಸ್ತು ಪ್ರಕಾರ ಲಾಸ್ಟ್ಗೆ ಹಾಕಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಮೈನ್ ಡೋರ್ ಟೀಕ್ ಇರುತ್ತೆ, ನೋಡ್ಬೋದು. ಡೋರ್ ಡಿಸೈನ್ ಎಲ್ಲ ಈ ಥರ ಇದೆ. ಸೊ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಹಾಲು, ಹಾಲಲ್ಲಿ ಟಿ ವಿ ಕ್ಯಾಬಿನೆಟ್ ಇದೆ, ಪಿ ಓ ಪಿ ಮಾಡಿದ್ದಾರೆ. ಹಾಲ್ಗೆ ಅಟ್ಯಾಚ್ ಆಗಿ ಕಿಚನ್ ಇದೆ, ಇದು ಮಾಡ್ಯುಲರ್ ಕಿಚನ್. ಇದು ಕಿಚನ್ಗೆ ಅಟ್ಯಾಚ್ ಆಗಿ ನಿಮಗೆ ಯುಟಿಲಿಟಿಯನ್ನು ಪ್ರೊವೈಡ್ ಮಾಡಿದ್ದಾರೆ, ನೋಡ್ಬೋದು. ಗ್ರೌಂಡ್ ಫ್ಲೋರಲ್ಲಿ 1 BHK ಅಂದರೆ ಕಾಮನ್ ಟಾಯ್ಲೆಟ್ ಇರುತ್ತೆ, ನೋಡ್ಬೋದು. ವೆಸ್ಟರ್ನ್ ಬರುತ್ತೆ ಎಲ್ಲ ಟಾಯ್ಲೆಟ್ಸ್ನೂ, ವೆಸ್ಟರ್ನ್ ಪ್ರೊವೈಡ್ ಮಾಡಿದ್ದಾರೆ. ಇದು ರೂಮ್, ಇದು ರೂಮಲ್ಲಿ ಕಬೋರ್ಡ್ ಎಲ್ಲ ಹಾಕಿದ್ದಾರೆ, ನೋಡ್ಬೋದು. ಇದು ಗ್ರೌಂಡಲ್ಲಿ 1 BHK ಡೀಟೇಲ್ಸ್. ಇದು ಲೊಕೇಶನ್ ಬಂದುಬಿಟ್ಟು ಕಟ್ಗೆನಲ್ಲಿ ಬಾಗ್ಲೂರು ಮೈನ್ ರೋಡು, ನಿಯರ್ ಯಲಹಂಕಾ ಏರ್ಫೋರ್ಸ್ ಹತ್ರ ಬರುತ್ತೆ. ಬಾಗ್ಲೂರು ಮೈನ್ ರೋಡ್ ಅಂದರೆ ಜಸ್ಟ್ 300 meters ಆಗುತ್ತೆ. ಏರ್ಪೋರ್ಟ್ ಮೈನ್ 2 kilometers ಆಗಿರುತ್ತೆ. ಇವನ್ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನಲ್ಲಿ 2 kilometers ಆಗುತ್ತೆ. ಇವಾಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ನಾನು ಫಸ್ಟು ಮತ್ತು ಥರ್ಡ್ ಫ್ಲೋರ್ ಸ್ಕಿಪ್ ಮಾಡ್ತಾ ಇದ್ದೀನಿ, ಯಾಕಂದರೆ ಸೇಮ್ ಇದೆ ನಿಮಗೆ. ಒಂದು ಯೂನಿಟ್ ನೋಡಿದ್ರೆ ಇನ್ನೊಂದು ಯೂನಿಟ್ ನೋಡೋ ಅವಶ್ಯಕತೆ ಇಲ್ಲ ಇದು. ಸೊ ಅದರಿಂದ ನಾನು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಇದು BBMP ಲಿಮಿಟ್ಸ್ ಇರುತ್ತೆ, ಬಿ ಖಾತಾ ಆಗಿರುತ್ತೆ. ಲೋನ್ಸ್ ಎಲ್ಲ ನಿಮಗೆ LIC ಪ್ರೊವೈಡ್ ಮಾಡ್ಕೊಡ್ತಾರೆ. ಅಪ್ ಟು 70% ವರೆಗೂ ಲೋನ್ ಕೊಡ್ತಾರೆ. ಇದು ಸರೌಂಡಿಂಗ್ ಲೊಕೇಶನ್, ಇದು ಫುಲ್ ಡೆವಲಪ್ಡ್ ಇದೆ ನಿಮಗೆ. ರೆಂಟಲ್ಗೆಲ್ಲೂ ನಿಮ್ಗೆ ಏನು ತೊಂದರೆ ಇಲ್ಲ, ಬೇಗ ಫಿಲ್ ಆಗುತ್ತೆ. ಸೆಕೆಂಡ್ ಫ್ಲೋರ್, ಇದು ಸೆಕೆಂಡ್ ಫ್ಲೋರ್ ಮೈನ್ ಡೋರ್ ಬಂದುಬಿಟ್ಟು ನಾರ್ತ್, ಎಲ್ಲ ಡೋರ್ಸ್ನು ನಾರ್ತ್ ಇರುತ್ತೆ ನಿಮಗೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಇದು ಸೆಕೆಂಡ್ ಫ್ಲೋರಲ್ಲಿ ಮೈನ್ ಡೋರ್ ಟೀಕ್ ಇರುತ್ತೆ, ಡೋರ್ ಡಿಸೈನ್ ಎಲ್ಲ ನೋಡ್ಬೋದು ನೀವು. ಎಂಟ್ರಿ ಆಗಿದ ತಕ್ಷಣ ಹಾಲ್ ಸಿಗುತ್ತೆ. ಹಾಲಲ್ಲಿ ಬಂದುಬಿಟ್ಟು ಟಿ ವಿ ಕ್ಯಾಬಿನೆಟ್ಟು, ಪೂಜಾ ರೂಮ್ ಮಾಡಿದ್ದಾರೆ, ಕಬೋರ್ಡಲ್ಲೇ ಮಾಡಿದ್ದಾರೆ. ಇದೆಲ್ಲ POP, ಇದು ಎಲ್ಲ ಮನೆಗೂ POP ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ 2 BHK ಹೇಳಿದ್ನಲ್ಲ. ಇದು ಕಿಚನ್, ಇದು ಆಲ್ಗೆ ಅಟ್ಯಾಚ್ ಆಗಿ ಕಿಚನ್, ಮಾಡ್ಯುಲರ್ ಕಿಚನ್. ಕಿಚನ್ ಯುಟಿಲಿಟಿ ಇದೆ, ಎಲ್ಲ ಮನೆಗೂ ಯುಟಿಲಿಟಿ ಪ್ರೊವೈಡ್ ಮಾಡಿದ್ದಾರೆ, ನೋಡ್ಬೋದು. ಇದು ಮನೆ ಬ್ಯಾಕ್ ಸೈಡ್ ಏರಿಯಾ, ಇದು ಫುಲ್ ಡೆವಲಪ್ ಇದೆ, ನೋಡ್ಬೋದು. 2 BHK ಅಲ್ಲಿ ಬಂದುಬಿಟ್ಟು ಒಂದು ಕಾಮನ್ ಟಾಯ್ಲೆಟ್ ಇದೆ, ಇದು ಒಂದು ಕಾಮನ್ ಟಾಯ್ಲೆಟ್ ಇದೆ, ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಇದು ಕಾಮನ್ ಟಾಯ್ಲೆಟ್, ಇದು ನೋಡ್ಬೋದು. ಎಲ್ಲ ವೆಸ್ಟರ್ನ್ ಹಾಕ್ತಾರೆ, ಇಂಡಿಯನ್ ಏನು ಹಾಕೋದಿಲ್ಲ. ಇದು ಒಂದು ರೂಮ್, ಇದು ರೂಮ್ ಸೈಜ್ ಬಂದುಬಿಟ್ಟು ನಿಮಗೆ 7x8 ಬರುತ್ತೆ. ಇದು ಸ್ವಲ್ಪ ಚಿಕ್ಕದು ರೂಮ್, ಇದು ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ, ನೋಡ್ಬೋದು. ಇದು ಬಂದುಬಿಟ್ಟು ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್, ಇದು ಇಲ್ಲಿ ವಾಷಿಂಗ್ ಮಿಷಿನಲ್ಲೆಲ್ಲ ಪ್ರೊವೈಡ್ ಮಾಡೋಕ್ಕೆ ಇಟ್ಟಿದ್ದಾರೆ, ನೋಡ್ಬೋದು. ಇದು ಮಾಸ್ಟರ್ ಬೆಡ್ರೂಮ್, ಇದು ಇದು ರೂಮ್ ಸೈಜ್ ಬಂದುಬಿಟ್ಟು 9x10 ಬರುತ್ತೆ. ಇದು ರೂಮಲ್ಲಿ ಕಬೋರ್ಡ್ ಎಲ್ಲ ಮಾಡಿದ್ದಾರೆ, ವಿತ್ ಅಟ್ಯಾಚ್ ಟಾಯ್ಲೆಟ್ ಇದೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಇದೆ ಹೇಳಿದ್ನಲ್ಲ. ಸೊ ಇದು ಅಟ್ಯಾಚ್ ಟಾಯ್ಲೆಟ್, ಇದು ನೋಡ್ಬೋದು. ವೆಸ್ಟರ್ನ್ ಮಾಡ್ತಾರೆ ಇದನ್ನು. ಇಷ್ಟು ಬಿಲ್ಡಿಂಗ್ ಡೀಟೇಲ್ಸ್ ಬಂದುಬಿಟ್ಟು. ಇದು ಫರ್ದರ್ ಏನಾದರೂ ಬೇಕಂದರೆ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸಲ್ಲೂ ಕೊಟ್ಟಿರ್ತೀನಿ, ನಂಬರ್ ಪ್ರೊವೈಡ್ ಮಾಡ್ತೀನಿ, ಕಾಲ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್.